ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಈಗಾಗಲೇ ಬೇಸಿಗೆ ಪ್ರಾರಂಭ ಆಗಿರೋದ್ರಿಂದ ಸುಮಾರು 337 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಪ್ರಾರಂಭ ಆಗಿದೆ ಈ ಇದಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯಲ್ಲಿ ನಾವು ಈಗಾಗಲೇ ಎಲ್ಲ ಶಾಸಕರನ್ನು ಜನಪ್ರತಿನಿಧಿಗಳನ್ನೆಲ್ಲ ಕರೆದು ಈಗ ಯಾವ್ಯಾವ ಭಾಗದಲ್ಲಿ ನೀರಿಗೆ ಸಮಸ್ಯೆ ಇದೆ ಅಂತೇಳಿ ಅವೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದು ಈಗಾಗಲೇ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಕೂಡ ಸಭೆಯನ್ನು ಕೂಡ ಮಾಡಿ 337 ಹಳ್ಳಿಗಳಲ್ಲಿ ಏನು ನೀರಿಗೆ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ನೀಗಿಸಲು ಕಾಂಟಿಂಜೆನ್ಸಿ ಪ್ಲಾನನ್ನು ಒಂದು ತಯಾರು ಮಾಡಿ ಈಗಾಗಲೇ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ ಸುಮಾರು 30 ಕೋಟಿ 74 ಲಕ್ಷ ಅನುದಾನವನ್ನು ಈ 337 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇಕಾಗತ್ತೆ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಅನುದಾನ ಬೇಕು ಅಂತೇಳಿ ಕಳಿಸಿದ್ದೀವಿ ತಮಗೆಲ್ಲ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ ಇಲ್ಲಿಗೆ ನೀರು ಬರಬೇಕು ಅಂತೇಳಿ ಈ ಬಯಲುಸೀಮೆಗೆ ತರಲಿಕ್ಕೆ ಒಂದು ಎತ್ತಿನಹೊಳೆ ಯೋಜನೆಯಿಂದ ಬರಬೇಕು ಇನ್ನೊಂದು ವೃಷಭಾವತಿ ಯೋಜನೆಯಿಂದ ಈ ಜಿಲ್ಲೆಗೆ ನೀರು ಬರಬೇಕು ಮೂರನೇದಾಗಿ ಕೆಸಿ ವ್ಯಾಲಿಯಿಂದ ಬರಬೇಕು ಮತ್ತು ಎಚ್ ಎನ್ ವ್ಯಾಲಿ ಈ ನಾಲ್ಕು ಜೊತೆಗೆ ಹೊಸಕೋಟೆಯಲ್ಲಿನ ವೆಂಗಯ್ಯನ ಕೆರೆಗೆ 30 ಕೆರೆಗಳಲ್ಲಿ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮದಿಂದ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಇಂದಿನ ಸರ್ಕಾರ ಈ ಸರ್ಕಾರಗಳು ಕೂಡ ಯೋಜನೆಗಳನ್ನು ಕೈಗೆತ್ತಿಕೊಂಡಿವೆ ಇವೆಲ್ಲ ತುಂಬದ ನಂತರ ಅಂತರ್ಜಲ ಮಟ್ಟ ಹೆಚ್ಚತಕ್ಕಂಥದ್ದು ಅಲ್ಲಿ ತನಕ ಈಗ ಬೋರ್ವೆಲ್ಗಳ ಮೂಲಕ ಕೊಳವೆ ಬಾವಿಗಳ ಮೂಲಕ ಅಲ್ಲಿ ಸಿಗ್ತಕ್ಕಂಥ ನೀರಿನ ಮೇಲೆ ನಾವು ಅವಲಂಬಿತರಾಗಿ ಕುಡಿಯೋ ನೀರಿಗೋಸ್ಕರ ಬೋರ್ವೆಲನ್ನು ಅವಲಂಬಿತರಾಗಿದ್ದೀವಿ ಈಗಿದ್ದಂಥ ಸಂದರ್ಭದಲ್ಲಿ 2020-21 ಸಾಲಿನಲ್ಲಿ ಸರ್ಕಾರ ಈ ಸರ್ಕಾರ ಬರೀ 6 ಕೋಟಿ ಅನುದಾನವನ್ನು ಮಾತ್ರ ಕೊಟ್ಟಿದೆ ಈವರೆಗೂ ಈ ಒಂದು ಕಾಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿ ಕಳಿಸಿದ ನಂತರ ನಿನ್ನೆ ತಾನೇ 2 ಕೋಟಿಯನ್ನು ಬಿಡುಗಡೆ ಮಾಡಿದೆ ಒಂದು ತಾಲೂಕಿಗೆ 50-50 ಲಕ್ಷದಂಗೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಡಿ ತುರ್ತಾಗಿ ಅಂತೇಳಿ ಕೊಟ್ಟಿದೆ ತಮಗೆಲ್ಲ ಗೊತ್ತಿದೆ ಇವತ್ತು 1400-1500 ಅಡಿಗಳು ಬೋರ್ವೆಲ್ ಕೊರಿತಕ್ಕಂಥ ಒಂದು ಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಒಂದು ಬೋರ್ವೆಲ್ನ ಕೊರೆದು ಅದಕ್ಕೆ ಪಂಪ್ಸೆಟ್ಟು ವಿದ್ಯುತ್ ಅಳವಡಿಸ್ತಕ್ಕಂಥದ್ದು ಪೈಪ್ಲೈನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು 14 ಲಕ್ಷ ಬೇಕಾಗ್ತದೆ ಈಗ 50 ಲಕ್ಷ ಒಂದು ತಾಲೂಕಿಗೆ ಕೊಟ್ಟರೆ 3 ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಒಂದೊಂದು ತಾಲೂಕಿನಲ್ಲೂ ಕೂಡ 300ಕ್ಕೂ ಹೆಚ್ಚು ಗ್ರಾಮಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಆ ಒಂದು 3 ಗ್ರಾಮಗಳಿಗೆ ಮಾಡಿದ್ದ ಸಂದರ್ಭದಲ್ಲಿ ಇನ್ನು ಉಳಿಕೆ ಇರ್ತಕ್ಕಂಥ ತೊಂದರೆ ಇರ್ತಕ್ಕಂಥ ಗ್ರಾಮಕ್ಕೆ ಸರ್ಕಾರ ಕೂಡಲೇ ಅನುದಾನ ಕೊಡಲಿಲ್ಲ ಅಂತಂದರೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಮೇಲೆ ಕೂಡ ಒತ್ತಡವನ್ನು ತಂದಿದ್ದೀವಿ ಜಿಲ್ಲಾ ಉಸ್ತುವಾರಿಗಳ ಮೇಲೂ ಕೂಡ ಜಿಲ್ಲಾ ಮಂತ್ರಿ ಜಿಲ್ಲೆಯಲ್ಲಿರ್ತಕ್ಕಂಥ ಮಂತ್ರಿಗಳ ಮೇಲೂ ಕೂಡ ಮತ್ತು ಅಧಿಕಾರ ವರ್ಗದವರ ಮೇಲೂ ಕೂಡ ಈಗಾಗಲೇ ಒತ್ತಡವನ್ನು ತಂದು ತುರ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಅಹವಾಲನ್ನು ಕೂಡ ಕೊಟ್ಟಿದ್ದೀವಿ ಆದರೆ ಸರ್ಕಾರ ನಮ್ಮ ಏನು ಒತ್ತಡ ಇದೆ ಅದಕ್ಕೆ ತಕ್ಕ ಸ್ಪಂದನೆಯನ್ನು ಕೊಟ್ಟಿಲ್ಲ ಬರೀ ಬಿಡುಗಡೆ ಆಗಿರ್ತಕ್ಕಂಥ 2 ಕೋಟಿ ಮಾತ್ರ ಇದು ಯಾವುದಕ್ಕೂ ಸಾಕಾಗೋದಿಲ್ಲ ಈಗಾಗಲೇ ವಿಧಾನಮಂಡಲ ಸಭೆ ನಡೀತಾ ಇದೆ ಅಲ್ಲೂ ಕೂಡ 4 ತಾಲೂಕಿನ ಶಾಸಕರು ಈ ಬಗ್ಗೆ ನೀರಿನ ಬಗ್ಗೆ ಕೂಡ ಈಗಾಗಲೇ ಸದನದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿ ಹತ್ರ ಚರ್ಚಿಸಿ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ಮಾತನಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಸದನದಲ್ಲಿ ಕೊಟ್ಟಿದ್ದಾರೆ ತುರ್ತಾಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಜಿಲ್ಲೆಗೆ ಕೊಡ್ತಕ್ಕಂಥದ್ದು ಕೆಲಸ ಆಗಬೇಕು ಕಾರಣ ಏನಂತಾರೆ ಈಗಿರ್ತಕ್ಕಂಥ 337 ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ನೀರಿನ ಸಮಸ್ಯೆ ಆಗ್ತಕ್ಕಂಥದ್ದಕ್ಕೆ ಈ ಹಿಂದೆ ಏನು ಟ್ಯಾಂಕರ್ ಮೂಲಕ ಹೊಡೆದಿರ್ತಕ್ಕಂಥ ನೀರಿಗೂ ಕೂಡ ಇವತ್ತು 54 ಲಕ್ಷ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಬಾಕಿ ಇಳಿಸ್ತಕ್ಕಂಥದ್ದಕ್ಕೂ ಕೂಡ ಅನುದಾನ ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಆ ಟ್ಯಾಂಕರ್ನವರು ಕೂಡ ನೀರನ್ನು ಸರಬರಾಜು ಮಾಡೋಕ್ಕೆ ಯಾರೂ ಒಪ್ತಾ ಇಲ್ಲ ಇಂಥ ಒಂದು ಸಮಯದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಬರ ಪರಿಸ್ಥಿತಿ ಇರತಕ್ಕಂಥ ನೀರಿಗೆ ಹಾಹಾಕಾರ ಇರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತುರ್ತಾಗಿ ಅನುದಾನನ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ಹಾಗೇನೇ ಏನು ಈ ಒಂದು ಬಜೆಟ್ನಲ್ಲಿ ಈ ಒಂದು ಜಿಲ್ಲೆಗೆ ಬಯಲುಸೀಮೆಗೆ ನೀರಿನ ಯೋಜನೆಗಳಿವೆ ಅದು ಎತ್ತಿನಹೊಳೆ ಇರ್ಬೋದು ಎಚ್ ಎನ್ ವ್ಯಾಲಿ ಇರ್ಬೋದು ಕೆ ಸಿ ವ್ಯಾಲಿ ಇರ್ಬೋದು ವೃಷಭಾವತಿ ಇರ್ಬೋದು ಹಾಗೆಯೇ ವೆಂಗಯ್ಯನ ಕೆರೆದಕ್ಕೆ ಬಂದಿರತಕ್ಕಂಥ ಹೊಸಕೋಟೆಗೆ ಬರ್ತಕ್ಕಂಥ ನೀರು ಇರ್ಬೋದು ಇವತ್ತು ವೆಂಗಯ್ಯನ ಕೆರೆಯಿಂದ ಹೊಸಕೋಟೆಗೆ 30 ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ 100 ಕೋಟಿ ಅನುದಾನವನ್ನು ಹಿಂದಿನ ಸರ್ಕಾರನೇ ಮಾಡಿತ್ತು ಆದರೆ ಅದು ಕಾಗದದಲ್ಲಿದ್ದ ಅನುದಾನ ಬಿಡುಗಡೆ ಆಗಿ ಕಾಮಗಾರಿ ಪ್ರಾರಂಭ ಆಗಿಲ್ಲ ಜೊತೆಗೆ ಎತ್ತಿನಹೊಳೆಗೆ ಕೊಟ್ಟಿರ್ತಕ್ಕಂಥ ಅನುದಾನ ತೀರಾ ಕಡಿಮೆ ಇದೆ ಅದರ ಜೊತೆಗೆ ಏನು ವೃಷಭಾವತಿ ಒಂದು ಆ ಯೋಜನೆಗೂ ಕೂಡ ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಬಜೆಟಲ್ಲಿ ಹೇಳಿದ್ದಾರೆ ಆದರೆ ಈವರೆಗೂ ಎಷ್ಟು ಕೊಡ್ತೇವೆ ಈ ಒಂದು ಇದರಲ್ಲಿ ಬಜೆಟಲ್ಲಿ ಎಷ್ಟು ಮೀಸಲಾಗಿ ಇಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟ ಇಲ್ಲ ಹಾಗಾಗಿ
ಈ ಬಜೆಟ್ನಲ್ಲೂ ಕೂಡ ಒಂದು ನಿರಾಶಾದಾಯಕವಾಗಿರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಿಗಬೇಕಾಗಿರತಕ್ಕಂಥ ಆದ್ಯತೆ ಕೂಡ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಬೇಸರ ಕೂಡ ಜನಗಳಲ್ಲಿದೆ. ಹಾಗಾಗಿ ಸರ್ಕಾರ ತುರ್ತಾಗಿ ಎಚ್ಚೆತ್ತುಕೊಂಡು ಈ ಯೋಜನೆಗಳಿಗೂ ಕೂಡ ಅನುದಾನ ಒದಗಿಸಿಕೊಟ್ಟು ನೀರಾವರಿ ಯೋಜನೆಗಳಿಗೂ ಶಾಶ್ವತವಾಗಿ ನೀರಿನ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ.